ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ಇವತ್ತು ಬೆಳಗ್ಗೆನೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು 5:30 ಒಳಗೇ ನಾನು ಎದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಇವತ್ತು ಶುಕ್ರವಾರ, ಕಡೆ ಶುಕ್ರವಾರ ಕಾರ್ತೀಕ ಏಕಾದಶಿ. ಇವತ್ತು ನಾವು ಪಾಪುಗೆ ಅಕ್ಷರಾಭ್ಯಾಸ ಮಾಡ್ಸೋಣ ಅಂತ, ಸರಸ್ವತಿ ಪೂಜೆ ಮಾಡ್ಸೋಣ ಅಂತ ನಿನ್ನೆನೇ ಹೋಗ್ಬಿಟ್ಟು ಎಲ್ಲ ಲಿಸ್ಟು ತೊಗೊಂಡು ಬಂದಿದ್ವಿ. ಚೀಟಿಗೆ ಅಂದರೆ ಅಮೌಂಟ್ ಪೇ ಮಾಡಿ ನಾವು ಲಿಸ್ಟ್ ಇಸ್ಕೊಂಬಂದು ಆ ಲಿಸ್ಟ್ ಏನೇನಿದೆ ಎಲ್ಲ ರೆಡಿ ಮಾಡಿಕೊಂಡು ತೊಗೊಂಡೋದ್ರೆ ನಮಗೆ ಯಾವ ಡೇ ಅಂದರೆ ಯಾವತ್ತು ಹೇಳಿರ್ತಾರೆ ಅವತ್ತು ಹೋದರೆ ನಮಗೆ ಪೂಜೆ ಮಾಡಿಕೊಡ್ತಾರೆ. ನಮ್ಮ ಅನುಕೂಲದ ದಿವಸ ಹೇಳಿದ್ರು ಅವರು ಮಾಡಿಕೊಡ್ತಾರೆ. ಹಾಗಾಗಿ ನಾವು ಇವತ್ತು ಹೊರಟಿದ್ದೀವಿ, ಇದೆಲ್ಲದನ್ನು ರೆಡಿ ಮಾಡಿದ್ದೀನಿ, ನೈಟೇ ರೆಡಿ ಮಾಡಿದೆ. ಇವಾಗ ನೋಡಿ, ಬೆಳಗ್ಗೆ ನಾವು ಬೇಗ ಇದ್ದೀವಿ, ಪಾಪುನ ಟ್ರೈ ಮಾಡ್ತಾಯಿದ್ದೀನಿ ಅಂದರೆ ಎದ್ದೇಳು ಅಂತ ಹೇಳ್ತಾನೆ ಇದ್ದೀನಿ, ಎದ್ದೇಳ್ತಿಲ್ಲ. ಅವಳ ಟೈಮಿಂಗ್ಸು ಅವಳಷ್ಟೇ, ಸ್ವಲ್ಪ ಹೆಚ್ಚು ಕಡಿಮೆ ಎದ್ದೇಳ್ತಾಳಷ್ಟೇ, ತುಂಬ ಬೇಗ ಅಂದರೆ ಕಷ್ಟ. ಫ್ರೆಂಡ್ಸ್ ನೋಡಿ, ಅವಳಿನ್ನೂ ಎದ್ದೇಳಿಲ್ಲ, ಸ್ವಲ್ಪ ಅವತ್ತು ಮಲಗಿ ಅಂತ ನಾನು ಸ್ವಲ್ಪ ಅವಳಿಗೆ ಹಾಲು ಕಾಯಿಸಿ ನಾನು ಟೀ ಮಾಡಿದ್ದೀನಿ. ನಾನು ಟೀ ಕುಡಿದ್ರೆ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ, ಬೇಗ ಇದ್ದಿರೋದ್ರಿಂದ ತುಂಬ ಚಳಿ ಬೇರೆ ಇದೆ ಅಲ್ವಾ, ಹಾಗಾಗಿ ನಾವು ಸ್ವಲ್ಪ ಟೀ ಕುಡ್ಕೊಂಡು ಕೆಲಸ ಮಾಡೋಣ ಅಂತ. ನೋಡಿ, ಫೈನಲಿ ಅವಳನ್ನ ಹೇಗೋ ಎಬ್ಸಿ ಅಂದರೆ ಅವಳೇ ಇದ್ಲು ಸೌಂಡ್ ಮಾಡ್ತಾ ಇದ್ವಲ್ವ ನಾವೆಲ್ಲ ಕೆಲಸ ಮಾಡಿಕೊಂಡು, ಹಾಗಾಗಿ ಇದ್ಲು ಅವಳನ್ನ ರೆಡಿ ಮಾಡಿ ಕೂಡ್ಸಿದ್ದೀನಿ. ಅವಳಿಗೆ ಲಂಗ ಬ್ಲೌಸ್ ಅಂದರೆ ತುಂಬ ಇಷ್ಟ, ಹಾಗಾಗಿ ಲಂಗ ಬ್ಲೌಸ್ ಹಾಕ್ಕೊಂಡು ಹಾಯ್ ಮಾಡ್ತಿದ್ದಾಳೆ ಎಲ್ರಿಗೂ. ಫ್ರೆಂಡ್ಸ್ ನೋಡಿ, ರೆಡಿಯಾಗಿದ್ದಾಳೆ, ಅವರಿಬ್ಬರು ಅಪ್ಪ ಮಗಳಿಬ್ಬರು ಪೂಜೆ ಮಾಡ್ತಿದ್ದಾರೆ. ಪೂಜೆ ಮಾಡಿ ಇವಾಗ ನಾವು ಹೊರಡಬೇಕು. ಅವಳು ಯಾರೇ ಎಷ್ಟೇ ಪೂಜೆ ಮಾಡಿದ್ರು ಕೊನೆಯಲ್ಲಿ ಅವಳು ಆರತಿ ಮಾಡೋದು ಮಾತ್ರ ನಾನೇ ಮಾಡಬೇಕು ಅಂತ ಹಠ. ಹಾಗಾಗಿ ನೋಡಿ, ಆರತಿ ಮಾಡ್ತಿದ್ದಾಳೆ. ಪಕ್ಕದ ಮನೆ ಆಂಟಿಗೆ ಆರತಿ ತೊಗೊಳ್ಳಿ ಅಂತ ಆರತಿ ಕೊಡ್ತಿದ್ದಾಳೆ. ಆಂಟಿ ಆರತಿ ತೊಗೊಳ್ಳಿ ಅಂತಾಳೆ. ತುಂಬ ಅಂದರೆ ಕ್ಯೂಟ್ ಕ್ಯೂಟಾಗಿ ಪೂಜೆ ಮಾಡ್ಕೊಂಡು ಹೊರ ಆಗ್ತಾಳೆ. ಅದು ಲಂಗ ಫುಲ್ಲು ರಂಗೋಲಿ ಹಾಳಾಗುತ್ತೆ ಅಂತ ನಿಧಾನಕ್ಕೆ ಓಡಾಡೋದು, ಒಂಥರ ಅವಳದು ತುಂಬ ಕ್ಯೂಟಾಗಿ ಓಡಾಡ್ತಿರ್ತಾಳೆ. ಫ್ರೆಂಡ್ಸ್ ನೋಡಿ, ಇವಾಗ ಇವಳದು ಪೂಜೆ ಮುಗಿದ ತಕ್ಷಣ ನಾವು ಹೊರಡಬೇಕು. ಹೊರಡೋಕ್ಕೂ ಮುಂಚೆ ಮನೆಯಲ್ಲಿ ಪೂಜೆ ಮಾಡಿ ಹೋದರೆ ಸಮಾಧಾನ, ಒಂಥರ ಖುಷಿ ಇರುತ್ತೆ ಅಲ್ವಾ. ಹಾಗಾಗಿ ನೋಡಿ ಎಷ್ಟು ಚೆಂದ ನಿಧಾನಕ್ಕೆ ಬರ್ತಾಳೆ. ಇವಾಗ ನಾವು ಎಲ್ಲ ಅದನ್ನು ರೆಡಿ ಮಾಡ್ಕೊಂಡಿದ್ದೀವಲ್ವ, ಅದನ್ನೆಲ್ಲ ಒಂದು ಬ್ಯಾಗಿಗೆ ಇಟ್ಕೊಂಡು ನಾನು ಫುಲ್ಲು ಏನೇನು ಬೇಕು ಅಂತ ಅದು ಚೀಟಿನೂ ಇಟ್ಕೊಂಡಿದ್ದೀನಿ ನೋಡಿ, ಒಂದು ಮಿಸ್ ಆಗದೆ ನೀಟಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಟ್ವಿ. ನೋಡೋಣ ಹೇಗಾಗುತ್ತೆ ಇವತ್ತಿನ ದಿವಸ ಅಂತ. ಸೊ ಫ್ರೆಂಡ್ಸ್, ನಿಮಗೆ ಇಷ್ಟ ಆದರೆ ಇವತ್ತಿನ ವಿಡಿಯೋ ಒಂದು ಲೈಕ್ ಹಾಗೆ ಶೇರ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಅನಿಸಿಕೆ ಅಂದರೆ ನಿಮ್ಮ ಒಪಿನಿಯನ್ ಏನು ನಮ್ಮ ವಿಡಿಯೋ ಬಗ್ಗೆ ಅಂತ ಕಮೆಂಟ್ ಮಾಡಿ. ಫ್ರೆಂಡ್ಸ್ ನೋಡಿ, ನಾವು ಇವಾಗ ದೇವಸ್ಥಾನ ಕಡೆ ಹೊರಟ್ವಿ. ನೋಡೋಣ ಪೂಜೆ ಹೇಗೆ ಆಗುತ್ತೆ ಅಂತ ನಾನು ಕೊನೆಯಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಇವಾಗ ಸದ್ಯಕ್ಕೆ ದೇವಸ್ಥಾನ ಹತ್ತಿರ ಬಂದ್ವಿ, ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಅಂದರೆ ನಮ್ಮ ಜೊತೆ ಇನ್ನೂ ಇಬ್ಬರದ್ದು ಎಕ್ಸ್ಟ್ರಾ ಇತ್ತು. ಅವು ಅಂದರೆ ಒಬ್ಬೊಬ್ಬರದೇ ಸಿಂಗಲ್ ಮಾಡಬಾರ್ದು, ಸಾಮೂಹಿಕವಾಗಿ ಒಂದು ಕೆಲಸಗಳನ್ನ ಮಾಡಿದ್ರೆ ಅದು ಒಂದು ಒಳ್ಳೆಯ ಫಲ ಕೊಡುತ್ತೆ ಅಂತ ಭಟ್ರು ಈ ರೀತಿ ಒಂದು ಇಬ್ಬರು ಮೂವರನ್ನ ಸೇರಿಸಿ ಮಾಡ್ತಾಯಿದ್ರು. ನೋಡಿ, ನಾವೆಲ್ಲ ರೆಡಿ ಮಾಡಿಕೊಂಡು ನಾವು ಬರೋಕ್ಕೆ ಮೊದಲೇ ಅವರು ಬಂದಿದ್ದರು ಬೇರೆಯವರು, ಅವರು ಎಲ್ಲ ರೆಡಿ ಮಾಡ್ತಾಯಿದ್ರು. ನಾವು ಬೇಗ ಬೇಗ ರೆಡಿ ಮಾಡ್ಕೊಂಡು ನೋಡಿ ಕೂತಿದ್ದೀವಿ. ಪಾಪು ಇಲ್ಲಿ ಹೊಟ್ಟೆ ಹಸುವಾಗಿದೆ ಅನಿಸುತ್ತೆ. ನಾವು ಬೇಗ ಮುಗಿಸ್ಕೊಂಡು ಬಂದು ತಿಂಡಿ ತಿನ್ನೋಣ ಅಂತ ನಾವು ತಿಂಡಿ ತಿನ್ನಲಿಲ್ಲ. ಸೊ ಫ್ರೆಂಡ್ಸ್ ನೋಡಿ, ಫೈನಲಿ ನಾವು ಹಾಗೆ ಪಾಪುನ ಮೇಂಟೈನ್ ಮಾಡಿಕೊಂಡು ಅಕ್ಷರಾಭ್ಯಾಸ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟಿಂಗು ನಮ್ಮ ಮನೆ ದೇವರು ಮತ್ತು ನಮ್ಮ ಪೂರ್ತಿ ಮೊದಲು ಗಣೇಶ ಈ ರೀತಿ ಎಲ್ಲ ದೇವರುಗಳನ್ನ ನಮಸ್ಕಾರ ಮಾಡಿಸಿ ಆಮೇಲೆ ನಿಧಾನಕ್ಕೆ ಸರಸ್ವತಿ ಪೂಜೆ ಹಾಗೆ ಅಕ್ಷರಾಭ್ಯಾಸ ಮತ್ತು ಹೀಗೆ ಎಲ್ಲ ಚಿಕ್ಕ ಪುಟ್ಟ ಪೂಜೆಗಳನ್ನೆಲ್ಲ ಮುಗಿಸಿ ಕೊನೆಯಲ್ಲಿ ನಾವು ಅಕ್ಷರಾಭ್ಯಾಸ ಮಾಡಿಸ್ತಾ ಇದ್ದೀವಿ. ಫಸ್ಟು ಅಕ್ಕೀಲಿ ಬರೆಸ್ತಾರೆ ಅರಿಶಿನ ಬೂಟಲ್ಲಿ, ಆಮೇಲೆ ಈ ರೀತಿ ಸ್ಲೇಟು ಬಳಪ ತೊಗೊಂಡೋಗಿರ್ತೀವಿ ಇದರಲ್ಲಿ ಬರೆಸ್ತಾರೆ. ಆ್ಯಕ್ಚುಲಿ ಲಿಸ್ಟು ಕೆಲವೊಂದು ಕಡೆ ಕೆಲವೊಂದು ಥರ ಕೊಡ್ತಾರೆ, ಬಟ್ ನಾವು ನಮಗೆ ಕೊಟ್ಟಿದ್ದ ಕಡೆ ಏನು ಕೊಟ್ಟಿದ್ರು ಅದನ್ನೆಲ್ಲ ತೊಗೊಂಡೋಗಿದ್ವಿ. ಒಟ್ಟಿನಲ್ಲಿ ಫುಲ್ಲು ಖುಷಿಯಾಯಿತು, ಚೆನ್ನಾಗಿ ಆರಾಮಾಗಿ ಮಾಡಿಕೊಟ್ವಿ. ಫೈನಲಿ ನಾವು ಪೂಜೆ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಪರವಾಗಿಲ್ಲ, ನಮಗೇನು ಸ್ಯಾಟಿಸ್ಫ್ಯಾಕ್ಷನ್ ಆಯಿತು, ಯಾಕೆಂದರೆ ತುಂಬ ಸೈಲೆಂಟಾಗಿರುತ್ತೆ ದೇವಸ್ಥಾನದಲ್ಲಿ, ಆರಾಮಾಗಿ ಮಾಡ್ಬೋದು, ಏನು ಅನಿಸ್ಲಿಲ್ಲ. ಮಕ್ಕಳು ಅದೇ ಸ್ವಲ್ಪ ದೊಡ್ಡವ್ರು ಇರಬೇಕು, ತುಂಬ ಚಿಕ್ಕವರಿದ್ದರೂ ಕಷ್ಟ, ತುಂಬ ದೊಡ್ಡವರಾದರೂ ಕಷ್ಟ. ಆಗಿ ಫ್ರೆಂಡ್ಸ್ ನೋಡಿ, ಮನೆಗೆ ಬಂದ್ವಿ, ಇವಳು ಡ್ರೆಸ್ ಜಸ್ಟ್ ಸ್ಕರ್ಟ್ ಬಿಚ್ಚಿ
ಆಟ ಆಡ್ತಿದ್ದಾಳೆ.